ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾರಂತ ರೆಸಿಪಿ ಒಂದು ಡಿಫ್ರೆಂಟಾಗಿ ಈಸಿಯಾಗಿ ಚಿಕನ್ ಕೀಮಾ ಮಂಚೂರಿಯನ್ ಮಾಡೋದು ತೋರಿಸ್ಕೊಡ್ತೀನಿ. ಚಿಕನ್ ಇಷ್ಟಪಡೋರಿಗೆ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವತ್ತು ನಾನು ಚಿಕನ್ ಕೀಮಾನ 1 ಕೆಜಿ ಆಗೋಷ್ಟು fresh2home.com ಇಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ನನಗಿದು ಆರ್ಡ್ರ್ ಮಾಡೋಕ್ಕೆ ಮುಂಚೆ ಯಾವ ರೀತಿ ಐಡಿಯಾ ಬಂತು ಅಂದರೆ, ನನಗೆ ಸೊ ಅಕ್ಕಪಕ್ಕ ಮನೆಯವರೆಲ್ಲ ತರಿಸ್ಕೊತಾ ಇದ್ರು, ಮತ್ತು ಇದ್ರ ಬಗ್ಗೆ ಕೂಡ ಒಳ್ಳೆಯದನ್ನೇ ಮಾತಾಡ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡು ನಾನು ಕೂಡ ಟ್ರೈ ಮಾಡೋಣ, ಸೊ ನನಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಆರ್ಡ್ರ್ ಮಾಡಿದೆ. ಇವಾಗ ತಂದುಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈ ಚಿಕನ್ ಕೈಮಾ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಆರ್ಡ್ರ್ ಮಾಡೋಕ್ಕೆ ಮುಂಚೆ ಒಂದೊಂದು ಸರಿ ನಮಗೆ ಬೇಕಾಗಿರುವಂಥ ಡೆಲಿವರಿ ಟೈಮ್ ಸ್ಲಾಟ್ ಸಿಗೋದಿಲ್ಲ. ಮತ್ತು ಇದನ್ನು ಇವಾಗ ನಮ್ಗೆ ತರಿಸ್ಕೋಬೇಕಾದ್ರೆ, ಇವಾಗ ನನಗೆ ಸಂಜೆ ಬೇಕಾಗಿತ್ತು, ನನಗೆ ಸಂಜೆಗೆ ಟೈಮ್ ಸ್ಲಾಟ್ ಸಿಕ್ಕಿಲ್ಲ, ಮಧ್ಯಾಹ್ನಕ್ಕೆ ಸಿಕ್ತು. ಇವಾಗ ಆರ್ಡ್ರ್ ಮಾಡಿದ್ದೀನಿ, ತಂದುಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕೆಜಿ ಚಿಕನ್ ಕೀಮಾನ ನಾನು ಓಪನ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಹಾಗೆ ಒಂದು 4 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಮತ್ತು 2 ಟೇಬಲ್ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ಮತ್ತು 1 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಕಪ್ ಆಗೋಷ್ಟು ಅಂದರೆ ಮೀಡಿಯಮ್ ಸೈಜ್ 2 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯಲ್ಲಿ 1 ಚಿಕ್ಕ ಸೈಜ್ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಟೀಸ್ಪೂನ್ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಟೀಸ್ಪೂನ್ ಪೆಪ್ಪರ್ ಪುಡಿ, 1-2 ಇಂದ 3 ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಇಂಚ್ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೇಬಲ್ಸ್ಪೂನು, ಮತ್ತು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ಸುಮಾರು 1/4 ಕಪ್ ಆಗೋಷ್ಟು, ಮಿನಿಮಮ್ 1-4 ಟೇಬಲ್ಸ್ಪೂನ್ ಬೇಕಾಗುತ್ತೆ. ಮತ್ತು 1 ಟೇಬಲ್ಸ್ಪೂನು ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು 1-2 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ. ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ 1/4 ಕಪ್ ಆಗೋಷ್ಟು. ಇವಾಗ ಈ ಚಿಕನ್ ಕೈಮಾನ ಏನಿದೆ ಪ್ಯಾಕಿಂಗಿಂದ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಚಿಕನು. ನಾನು ಆರ್ಡ್ರ್ ಮಾಡಿದಾಗ ಬಿಸಿಲಿತ್ತು, ಬಿಸಿಲು ಟೈಮಲ್ಲಿ ಆರ್ಡ್ರ್ ಮಾಡಿದ್ದೀನಲ್ಲ, ಫ್ರೆಶ್ ಆಗಿರುತ್ತಾ ಯಾವ ರೀತಿ ಇರುತ್ತೋ ಅನ್ನೋ ಡೌಟ್ ಇತ್ತು ನನಗೆ. ಆದರೆ ಅವರು ಮನೆಗೆ ತಂದುಕೊಟ್ಮೇಲೆ ಅದನ್ನು ಓಪನ್ ಮಾಡಿ ನೋಡಿದ್ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ ಚಿಕನ್ ಕೀಮಾ ತುಂಬಾ ಫ್ರೆಶ್ ಆಗಿ ಕೊಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ಹೇಳಬೇಕಂದ್ರೆ, ಸೊ ಇದು ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ಇವಾಗ ನಾನು ಅಂಗಡಿಗೆ ಹೋಗಿ ತೊಗೊಬರೋಷ್ಟು ಟೈಮ್ ಕೂಡ ಇರಲಿಲ್ಲ, ಹಂಗಾಗಿ ಆರ್ಡ್ರ್ ಮಾಡಿದೆ. ಆರ್ಡ್ರ್ ಮಾಡಿದ್ದಕ್ಕೂ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬಾ ಖುಷಿ ಆಯಿತು, ತುಂಬಾ ಕ್ವಾಲಿಟಿಯಾಗಿ ಕೊಟ್ಟು ಕಳಿಸಿದ್ದಾರೆ. ಇವಾಗ ಇದನ್ನು ಚಿಕನ್ ಕೀಮಾ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ಈ ಕೈಮಾಗೆ ನಾನು 1 ಮೊಟ್ಟೆ ಹಾಕ್ಕೊತಾ ಇದ್ದೀನಿ, ಸುಮಾರು 1 ಕೆಜಿ ಕೈಮಾ ಎತ್ಕೊಂಡಿರೋದು. ಇವಾಗ 1 ಮೊಟ್ಟೆ ಹಾಕ್ಕೊಂಡು, ಕೆಲವರು ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತಾರೆ, ಅದ್ರ ಬದಲು ನೀವು 2 ಹಾಕ್ಕೊಳ್ಳಿ, ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊತ ಇದ್ದೀನಿ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಾನು ಪೆಪ್ಪರ್ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊತ ಇದ್ದೀನಿ, ಅದರಲ್ಲಿ 1/2 ಹಾಕ್ಕೊತ ಇದ್ದೀನಿ. ಸೊ ಇವಾಗ ಉಪ್ಪು ಹಾಕ್ಕೊತ ಇದ್ದೀನಿ, ಉಪ್ಪು ನೋಡಿ ಹಾಕ್ಕೊಳ್ಳಿ ನೋಡಿ, ಪೆಪ್ಪರ್ ಪುಡಿ 1/2 ಭಾಗದಷ್ಟು ಹಾಕ್ಕೊತ ಇದ್ದೀನಿ, ಚಿಲ್ಲಿ ಪೌಡ್ರ್ ಕೂಡ 1/2 ಭಾಗದಷ್ಟು ಹಾಕ್ಕೊತ ಇದ್ದೀನಿ, ಮತ್ತು ಮತ್ತೆ ಫ್ರೈ ಮಾಡುವಾಗ ಹಾಕ್ಕೋಬೇಕಾಗುತ್ತೆ. ಈಗ ಕಾರ್ನ್ಫ್ಲೋರ್ ಹಾಕ್ಕೊತ ಇದ್ದೀನಿ, ಕಾರ್ನ್ಫ್ಲೋರ್ ನೋಡಿ ಹಾಕ್ಕೊಳ್ಳಿ, ಇದನ್ನು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅಂದರೆ ಒಂದು ಕೋಟಿಂಗ್ ಅದು ಕೈಮಾ ಉಂಡೆ ಕಟ್ಟಕ್ಕೆ ಬೇಕಾಗುತ್ತೆ. ಇವಾಗ ಮೈದಾ ಹಿಟ್ಟು 1-2 ಟೇಬಲ್ಸ್ಪೂನ್ ಹಾಕ್ಕೊತ ಇದ್ದೀನಿ, ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಉಪ್ಪು ಖಾರ ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಚಿಕನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದೇ ಟೈಮ್ಗೆ ಏನು ಮಾಡ್ತೀರಂದರೆ, ಎಣ್ಣೆ ಕೂಡ ಕಾಯಕ್ಕಿಟ್ಕೊಳ್ಳಿ. ಮತ್ತು ಇದನ್ನು ನೀವು ಟೈಮ್ ಇದ್ದಾಗ ಕಲಸಿಟ್ಬಿಟ್ಟು, ಇವಾಗ ಮಧ್ಯಾಹ್ನ ಮಾಡ್ಕೋಬೇಕಾದ್ರೆ ನೀವು ಬೆಳಗ್ಗೆ ಕೂಡ ಕಲಸಿಡ್ಬೋದು, ಇಲ್ಲಾಂದರೆ ತಕ್ಷಣ ಕೂಡ ಮಾಡ್ಕೋಬೋದು. ನಾನು ಅದೇ ತಕ್ಷಣವೇ ಮಾಡ್ಕೊತ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಕೈಮನ ಉಂಡೆ ಥರ ಮಾಡಿಕೊಂಡು, ಕೈಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಥರ ಮಾಡ್ಕೊಳ್ಳಿ. ಸೇಮ್ ಬೋಂಡಾ ಬಿಡ್ತಿರಲ್ಲ ಅದೇ ಥರನೇ ಸ್ವಲ್ಪ ರೌಂಡ್ ಶೇಪಲ್ಲಿ ಬಿಡಿ. ಆದರೆ ನೀವು ಎಣ್ಣೆಯಲ್ಲಿ ಬಿಡೋವಾಗ ಎಣ್ಣೆ ಮೀಡಿಯಮ್ ಹೀಟಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ನೀವು ನಾರ್ಮಲಾಗಿ ಕಬಾಬ್ ಯಾವ ರೀತಿ ಬೇಯಿಸ್ತಿರೋ ಅದೇ ರೀತಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸುಮಾರು ಏನಿಲ್ಲ ಅಂದ್ರೂ 1-5 ನಿಮಿಷ ಹಿಡಿಯುತ್ತೆ. ಆದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಮೇಲೆ ಸೀದೋಗ್ಬಿಡುತ್ತೆ, ಮತ್ತು ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಹಂಗಾಗಿ ನೋಡ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ಇದನ್ನು 2 ಕಡೆ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇದನ್ನು ನಾರ್ಮಲ್ ಗೋಲ್ಡನ್ ಕಲರ್ ಬರೋ ಥರನೇ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಫುಡ್ ಕಲರ್ ಬೇಕಂದ್ರೆ ಕೂಡ ನೀವು ಹಾಕ್ಕೊಬೋದು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ನಿಮಗೆ ಬೆಂದಿದೆ ಇಲ್ಲ ಅನ್ನೋ ಡೌಟ್ ಬರುತ್ತೆ ಅನ್ನೋದಾದರೆ, ಈ ಥರ ಚಾಕುನಿಂದ ಅದರಲ್ಲಿ ಚುಚ್ಚಿ ನೋಡಿ, ಅದು ಸಾಫ್ಟಾಗಿ ಒಳಗಡೆ ಹೋದರೆ ಬೆಂದಿದೆ ಅಂತಲೇ. ಸೊ ಇವಾಗ ಇದನ್ನು ಒಂದು ಟಿಶ್ಯೂ ಪೇಪರ್ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎಣ್ಣೆ ಕೂಡ ಕೆಳಗಡೆ ಇಳ್ಕೊಳ್ಳುತ್ತೆ. ಸೊ ಇದೇ ರೀತಿ ಉಳಿದಿರೋದನ್ನು ಮಾಡಿಟ್ಕೊತೀನಿ ನಾನು, ನೋಡ್ತಾ ಇರ್ಬೋದು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ.
ಚೆನ್ನಾಗಿ ಬೆಂದಿದೆ ಇದು. ಇವಾಗ ಅದೇ ಟೈಮಿಗೆ ಒಂದು ಚಿಕ್ಕ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸುಮಾರು ಏನಿಲ್ಲ ಅಂದ್ರೂ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದೇ ಕಬಾಬ್ ಏನು ಬೇಯಿಸಿದ್ನೋ ಅದೇ ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 3 ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ರೆಸಿಪಿ ಮಾಡೋವಾಗ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋದೇನೆ ನಿಮಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಆವಾಗ ತಿನ್ನೋವಾಗ ನಿಮಗೆ ಒಂದೊಂದೇ ಬಾಯಿಗೆ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್ 2 ಟೇಬಲ್ ಸ್ಪೂನು, ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಟೊಮೊಟೊ ಸಾಸ್ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡೋವಾಗನ ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ಉಳಿದಿರೋಂಥ ಪೆಪ್ಪರ್ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಸ್ಪೈಸಿಯಾಗಿದೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಕೂಡ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಸಾಸಲ್ಲಿ ಉಪ್ಪು ಇರುತ್ತೆ ಮತ್ತು ನಾವು ಚಿಕನ್ಗೂ ಉಪ್ಪು ಹಾಕಿದ್ದೀರಿ. ಹಂಗಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಸುಮಾರು 1.5 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಅಳತೆ ಗೊತ್ತಾಗೋದಿಲ್ಲ ಅಂದರೆ, ಸೊ ನಾವೇನು ಫ್ರೈ ಮಾಡಿರೋಂಥ ಚಿಕನ್ ಹಾಕ್ತಿರೋ ಅದು ಸಮ ಪ್ರಮಾಣದಲ್ಲಿ ಇದ್ದರೆ ಸಾಕು. ಈಗ ಇದಕ್ಕೆ ರೆಡ್ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ ಕಲರ್ ನಿಮಗೆ. ಸೊ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಕಲರ್ ಹಾಕಿದ್ರೆ ಒಂದು ರೆಸ್ಟೋರೆಂಟ್ ಫೀಲ್ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾವು ಫ್ರೈ ಮಾಡಿರೋಂಥ ಚಿಕನ್ ಕೈಮಾ ಬೋಂಡಾಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಇದೊಂದು ಜಸ್ಟ್ ಒಂದು ಕುದಿ ಬರಬೇಕು, ಯಾಕಂದರೆ ಇದರಲ್ಲಿ ಒಂದು 2-3 ನಿಮಿಷ ಅದು ಬೆಂದರೆ ನಾವು ಹಾಕಿರೋಂಥ ಸ್ಪೈಸಸ್ ಎಲ್ಲ ಹೀರ್ಕೊಂಡು ಚಿಕನ್ ಕೈಮಾ ಮಂಚೂರಿಯನ್ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ನೋಡಿ, ಇದನ್ನು ಕುದಿಯೋಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕೆಲವರು ನೀರಲ್ಲಿ ಕೂಡ ಮಿಕ್ಸ್ ಮಾಡಿ ಹಾಕ್ತಾರೆ, ಅದು ಕೂಡ ಮಾಡ್ಕೋಬೋದು. ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಏನು ಗೊತ್ತಾಗುತ್ತೆ, ಅದು ಒಂಥರ ಗಮ್ ಟೈಪ್ ಬರುತ್ತೆ ಮತ್ತು ರುಚಿ ಚೆನ್ನಾಗಿರಲ್ಲ. ಆದರೆ ನೀವು ಈ ಥರ ಮಾಡಿದ್ರೆ ಚಿಕನ್ಗೆ ಉಪ್ಪು ಕರೆಲ್ಲ ಹಿಡ್ದಿರುತ್ತೆ. ಸೊ ಮೇಲೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಅದೊಂದು ಗ್ರೇವಿ ಟಚ್ ಬರುತ್ತೆ ಮತ್ತು ರುಚಿ ಕೂಡ ತುಂಬಾ ಹೆಚ್ಚುತ್ತೆ. ಸೊ ಇವಾಗ ಇದು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇನ್ನು ನೀವು ಬೇಕಂದರೆ ಫುಲ್ಲು ಡ್ರೈ ಆಗಿ ಕೂಡ ಮಾಡ್ಕೋಬೋದು. ತುಂಬ ಡ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಆದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕೊನೆಯಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಬೋದು. ಸೊ ಇದೆಲ್ಲ ಮಾಡಿದಾದಮೇಲೆ ನಾನು ತಿನ್ನೋರ್ದೆ ತುಂಬಾ ರುಚಿಯಾಗಿ ಚಿಕನ್ ತುಂಬಾ ಸಾಫ್ಟಾಗಿ ಸಖತ್ತಾಗಿತ್ತು. ನನಗಂತೂ ತುಂಬಾ ಖುಷಿಯಾಯಿತು. ನೀವು ಕೂಡ ಈ ಥರ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ.